ಈಗ ವೇದಿಕೆ ಮೇಲಿರುವ ಅತಿಥಿಗಳನ್ನ ಸ್ವಾಗತ ಮಾಡುವ ಸಮಯ. ಮೊದಲಿಗೆ ದಿ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷರು ಡಾಕ್ಟರ್ ಎಂ ಪುಟ್ಸ್ವಾಮಿ ಸರ್, ಎಷ್ಟೋ ಜನ ಅಂದ್ರೆ ಎಷ್ಟೋ ಮಕ್ಕಳಿಗೆ ಅವ್ರಿಗೆ ಓದ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಎಜುಕೇಶನ್ ನ ಕೊಟ್ಟಿದ್ದಾರೆ. ಎಜುಕೇಶನ್ ಗೆ ಯಾವಾಗ್ಲೂ ಕೂಡ ಸಪೋರ್ಟ್ ಮಾಡ್ಕೊಂತ ಬಂದಿದ್ದಾರೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿರೋದು ಬಹಳಷ್ಟು ಖುಷಿನ ತಂದೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಂತರ ಪ್ರಾಂಶುಪಾಲರಾದ ಡಾಕ್ಟರ್ ಮಹಾದೇವ ಸ್ವಾಮಿ ಎಂ ಅವರು, ಕಡಿಮೆ ಸಮಯದಲ್ಲಿ ನಾವು ಈ ರೀತಿಯಾಗಿ ಏನು ಎಂಪ್ಲಾಯ್ಮೆಂಟ್ ಎಕ್ಸ್ಪೋನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನ್ನ ಕಡೆಯಿಂದ ಎಲ್ಲ ಸಹಕಾರವನ್ನ ಕೊಡ್ತೀನಿ, ಖಂಡಿತವಾಗ್ಲೂ ನೀವು ನಮ್ಮ ಕಾಲೇಜಿನಲ್ಲಿ ಮಾಡ್ಬೋದು ಅಂತ ನಮಗೆ ಬೆಂಬಲವನ್ನ ಕೊಟ್ಟಿದ್ದಾರೆ ಸರ್. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ. ನೆಕ್ಸ್ಟ್ ನಿವೃತ್ತ ಕಮಾಂಡರ್ ಆದಂತಹ ಸಿ ಎಂ ಶ್ರೀಧರ್ ಸರ್, ಇವ್ರ ಬಗ್ಗೆ ಹೇಳೋದೇ ಬೇಡ ಅಂದ್ರೆ ಅವರ ಜೀವನವನ್ನ ದೇಶದ ಸೇವೆಗಾಗಿ ಮುಡುಪಾಗಿಟ್ರು. ಇದಷ್ಟೇ ಅಲ್ಲದೆ ಅವ್ರದೇ ಅಕಾಡೆಮಿಯನ್ನ ಸ್ಟಾರ್ಟ್ ಮಾಡ್ತಾರೆ, ನಂತರ 74 ವೀರ ಯೋಧರಿಗೆ ಟ್ರೈನಿಂಗ್ ಅನ್ನ ಮಾಡಿ ಅಗ್ನಿಪಥ್ಗೆ ಸೆಲೆಕ್ಟ್ ಆಗೋ ರೀತಿಯಾಗಿ ಮಾಡ್ತಾರೆ. ಸರ್, ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಸಾಲಾಗ್ಲೇ ಇಲ್ದಾಗೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳಷ್ಟು ಖುಷಿ ತಂದಿದೆ. ಸ್ವಾಗತ ಸರ್. ಇನ್ನು ಡಿವಿಎಸ್ ಬ್ರಾಡ್ಕಾಸ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ನ ಎಂಡಿ ಆದಂತ ಪಿ ಜಿ ಬೋರ್ಜಾಜ್ ಸರ್, ಸೊ ಅವ್ರ ಬಗ್ಗೆ ಹೇಳೋದೇ ಬೇಡ, ನಮ್ಗೆಲ್ರಿಗೂ ಗೊತ್ತು. ಒಂದ್ ರೀತಿಯಾಗಿ ಇನ್ಸ್ಪೈರ್ ಅಂತಾನೆ ಹೇಳ್ಬೋದು, ಸ್ಟ್ರಿಕ್ಟ್ ಇರ್ತಾರೆ ಬಟ್ ಆದ್ರೆ ಅಷ್ಟು ನಮಗೆ ಸಪೋರ್ಟ್ ನ ಮಾಡ್ತಾರೆ. ಸರ್, ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಟ್ ನಾಟ್ ಅ ಲೀಸ್ಟ್ ಅನ್ನೋ ರೀತಿಯಾಗಿ ಇಡೆನ್ಸ್ ನ್ಯೂಸ್ ನ ಎಂಡಿ ಮತ್ತು ಅಲೋ ವಿದ್ಯಾರ್ಥಿ ಫೌಂಡರ್ ಆದಂತ ಪಿ ಎಸ್ ನಿಖಿಲ್ ಸರ್, ಇವ್ರ ಬಗ್ಗೆ ಹೇಳೋದಾದ್ರೆ ನಮ್ ವಾಹಿನಿಲಿ ಯಾವುದೇ ಒಂದು ಟೆಕ್ನಿಷಿಯನ್ ಪ್ರಾಬ್ಲಮ್ ಆಗ್ತದಂಗೆ ಫಸ್ಟ್ ನೇಮ್ ಬರೋದು ನಮ್ಗೆ ನಿಖಿಲ್ ಸರ್. ನಿಖಿಲ್ ಸರ್ ಎಲ್ಲಿದ್ದಾರೆ, ನಿಖಿಲ್ ಸರ್ ಎಲ್ಲಿದ್ದಾರೆ ಅಂತ ಅಷ್ಟು ಸಪೋರ್ಟ್ ಮಾಡ್ತಿರ್ತಾರೆ. ಅಂಡ್ ವೆರಿ ಟ್ಯಾಲೆಂಟೆಡ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಬರುವ ಸ್ವಾತಂತ್ರ್ಯದ ದಿನಾಚರಣೆಯ ಶುಭಾಶಯಗಳೊಂದಿಗೆ ಜೈ ಹಿಂದ್ ಹೇಳ್ತಾ, ಯಾಕೆಂದ್ರೆ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೂ ಬಲು ಪ್ರೀತಿ ಪಾತ್ರವಾಗಿ ನಮ್ಮ ದೇಶದಲ್ಲಿ ನಾವು ನಿದ್ರೆಯನ್ನು ಆರಾಮಾಗಿ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮ್ಮನ್ನು ಕಾಯ್ತಾ ಇರೋವಂಥ ಸೈನಿಕರು. ಅಂಥ ಸೈನಿಕರ ವೇದಿಕೆಯಲ್ಲಿ ಇವತ್ತು ನಾನು ವೇದಿಕೆ ಹಂಚಿಕೊಂಡಿರೋದಕ್ಕೆ ಬಹಳ ಸಂತೋಷ. ಆದ್ದರಿಂದ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಮೊದಲನೆಯದಾಗಿ ಉತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಎರಡು ಮಾತಾಡ್ತೀನಿ. ಸೊ ನಮ್ಮ ಕಾಲೇಜಿನ ವಿಷನ್ ಭಾಳ ಕ್ಲಿಯರ್ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಡಿಗ್ರಿ ಮುಗಿಸ್ಕೊಳ್ಳಿ ಅಥವಾ ಮಾಸ್ ಡಿಗ್ರಿ ಮುಗಿಸ್ಕೊಳ್ಳಿ ಅವ್ರಿಗೆ ಕೆಲಸ ಕೊಡಿಸ್ಬೇಕು ಅಂತ ನಮ್ಮ ವಿಷನ್ಸು. ಸೊ ಅದರಿಂದ ನಮ್ಮ ಕಾಲೇಜಿನಲ್ಲಿ ಕನಿಷ್ಠ ಪಕ್ಷ ಒಂದು 20 ಪ್ರೋಗ್ರಾಮ್ನ ನಾನು ಹಾಕೊಳ್ತೀನಿ ಕೆರಿಯರ್ ಆಪರ್ಚುನಿಟಿಗೆ ಸಂಬಂಧಪಟ್ಟಂಗೆ. ಅಂದರೆ ಸ್ಟೂಡೆಂಟ್ಸು ಎಲ್ಲಿ ಅವರು ಬ್ರೈಟ್ ಆಗ್ತಾರೆ ಮುಂದೆ ಅಂತ ಗೊತ್ತಾಗೋದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಗಳನ್ನು ನಾವು ಹಾಕೊಡ್ತೀವಿ. ಮತ್ತೆ ಜೈ ಹಿಂದ್ ಎಲ್ಲೋ ಸರ್, ಜೈ ಹಿಂದ್ ಜ್ವರ ಹೇಳೋಣ, ಜೈ ಹಿಂದ್. ಹೌದು, ಬಹಳ ಸಂತೋಷ. ಈ ಇಡೆನ್ಸ್ ನ್ಯೂಸ್ ಚಾನಲ್ ಏನಿದೆ, ಇದು ನನ್ನೊಂದು ಫ್ಯಾಮಿಲಿ. ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನನ್ನನ್ನು ಅವ್ರು ಗಮನಿಸ್ತಾ ಇದ್ದಾರೆ, ಅವ್ರು ನಾವು ಗಮನಿಸ್ತಾ ಇರ್ತೇವೆ. ಯಾಕೆಂದರೆ ಇವರಲ್ಲಿ ಯಾವ ರೀತಿ ದೋಷ ಅಥವಾ ಯಾವ ರೀತಿ ಇನ್ನೊಬ್ಬರಿಗೆ ಅನ್ಯಾಯ ವಂಚನೆ ಅನ್ನೋದು ಈ ಒಂದು ಇಡೆನ್ಸ್ ಚಾನಲ್ ಇವೇ ಇಲ್ಲ. ಅದು ಯಾವುದು ಕೂಡ ಒಂದು ಚಿಕ್ಕ ಕಾಲ ಚಿಕ್ಕಿ ಅಂದರೆ ಅದು ಕೂಡ ಇಲ್ಲ. ಯಾಕಂದ್ರೆ ಯಾವುದು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಒಂದು ವೈಟ್ ಆಡ ಥರ ಪೇಪರ್ ಥರ ನಡೆಯುತ್ತಂಥ ಚಾನಲ್ ಇದ್ದು ಭಾಳ ಸಂತೋಷ. ತುಂಬ ಶ್ರಮ ಪಡ್ತಾರೆ ದಿನ ರಾತ್ರಿ ಎಲ್ಲ ಅವರು ಒಂದು ಜನ ಸೇವೆ ಅಥವಾ ನಮ್ಮ ದೇಶಕ್ಕೋಸ್ಕರ ನಮ್ಮ ಮಣ್ಣಿಗೋಸ್ಕರ ದುಡಿತಾನೆ ಇರ್ತಾರೆ. ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ತಲುಪಿಸೋದಾಗಿರ್ಬೋದು ಅಥವಾ ಜನರಿಗೆ ಸಂಪರ್ಕ ಮಾಡೋಂಥಾಗಿರ್ಬೋದು, ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಗುರುತಿಸಿ ಅವ್ರಗಳಿಂದ ಇನ್ನಷ್ಟು ಜನಗಳಿಗೆ ಒಂದು ಇನ್ಸ್ಪೈರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಂಥದ್ದು ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕೆ ಅಂತ ಅಂದ್ರೆ ನಮ್ಮ ದೇಶ ಸೇವೆಗೆ ಅಂತಾನೆ ಅವ್ರ ಜೀವನ ಅವರು ಮುಡಿಪಾಗಿಟ್ಟವರು. ರೀಸೆಂಟ್ ಆಗಿ ಇಂಟರ್ವ್ಯೂ ಮಾಡುವಂತಹ ಸಂದರ್ಭದಲ್ಲಿ ಕಾರ್ಗಿಲ್ ಸಂದರ್ಭದಲ್ಲೆಲ್ಲ ಇದ್ರು ಅವರು, ಅದನ್ನೆಲ್ಲ ಹೇಳುವಾಗ ನಮ್ಗೆ ಇಲ್ಲಿರುವಂತವರು ಎಷ್ಟು ಸೇಫ್ ಆಗಿದ್ದೀವಿ ಅಂದ್ರೆ ಅವ್ರು ಮಾಡುವಂತಹ ಶ್ರಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್. ಎಲ್ಲರಿಗೂ ನಮಸ್ಕಾರ. ಇದು ಈಡನ್ ಈ ವಾಹಿನಿಯಿಂದ ಇದೇ ಮೊದಲನೇ ಬಾರಿಗೆ ನಾವು ಉದ್ಯೋಗ ಮೇಳನ ಹಂಚಿಕೊಂಡಿದ್ವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡ್ತಾ ನೆಕ್ಸ್ಟ್ ಮುಂದೆ ಇದೇ ಥರ ನಮಗೆ ಉದ್ಯೋಗ ಮೇಳ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಡ್ತೀನಿ. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಹಲೋ ವಿದ್ಯಾರ್ಥಿ ಅನ್ನೋದು, ನಾನೊಬ್ಬ ಆ್ಯಕ್ಚುಲಿ ನಾನೊಬ್ಬ ಇಂಜಿನಿಯರ್. ನಮಗೆ ಟೆಕ್ನಿಕಲ್ ಫೀಲ್ಡಲ್ಲಿ ಎಲ್ಲ ಥರದ ಏನು ನಮಗೆ ಒಂದು ಬೇಸಿಕ್ ಏನು ರಿಕ್ವೈರ್ಮೆಂಟ್ ಇದೆ ಒಂದು ಕೆಲಸ ತೊಗೋಬೇಕು ಅಥವಾ ನಮ್ಮ ಕರಿಯರ್ ಹೆಂಗೆ ಡೆವಲಪ್ ಮಾಡ್ಕೊಬೇಕು ಅನ್ನೋದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಥವಾ ಟೆಕ್ನಿಕಲ್ ಎಜುಕೇಷನ್ ಪಾರ್ಟಲ್ಲಿ
ಅವೈಲಬಲ್ ಇದೆ. ಬಟ್ ಈ ನಾನ್ ಟೆಕ್ನಿಕಲ್ ನಾವು ಏನು ನಾವು ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ, ಇವರಿಗೆ ಅಷ್ಟೊಂದು ಅವಕಾಶಗಳಿದೆ, ತುಂಬ ಅವಕಾಶಗಳಿದೆ. ಇವಾಗ ನಾವು ನೋಡಿದ ತಕ್ಷಣ ಇವಾಗ ಈಗ ನೀವೆಲ್ಲ ಬಂದಿದ್ದೀರಾ ರೆಕ್ರೂಟರ್ಸ್, ಇಲ್ಲಿ ಬಹಳಷ್ಟು ಅವಕಾಶಗಳಿದೆ. ಬಟ್ ಈ ಅವಕಾಶಗಳು ವಿದ್ಯಾರ್ಥಿಗಳಿಗೆ ತಲುಪ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ತಲುಪಿದ್ರು ವಿದ್ಯಾರ್ಥಿಗಳು ಅದನ್ನು ಪಡ್ಕೊಳ್ಳೋದ್ರಲ್ಲಿ ಸಫಲತೆಯನ್ನು ಕಾಣ್ತಾ ಇಲ್ಲ. ಇದು ಎರಡನ್ನ ಈ ಎರಡು ಗ್ಯಾಪ್ ಏನಿದೆ ಇದನ್ನು ಬ್ರಿಡ್ಜ್ ಮಾಡಬೇಕು ಅನ್ನೋದರ ಮೂಲ ಉದ್ದೇಶನೇ ಹಲೋ ವಿದ್ಯಾರ್ಥಿಯ ಮೂಲ ಉದ್ದೇಶ ಈ ಗ್ಯಾಪ್ನ ಬ್ರಿಡ್ಜ್ ಮಾಡುವಂಥದ್ದು. ಹೆಸರಾದಂತಹ ವೀರೇಶ್ ಅವರು ನಮ್ಮ ಹಿರಿಯ ಮಿತ್ರ ಅವರು ಕೂಡ ಇದ್ದಾರೆ, ಮತ್ತು ಲ್ಯಾಂಡ್ ವೆಂಚರ್ಸ್ ಕಂಪ್ನಿಯ ನಾನಾಗಿರ್ಬೋದು, ಹಾಗೆ ನಮ್ಮ ರಾಕೇಶ್ ಅವರು ಆಗಿರ್ಬೋದು, ಮತ್ತು ಇಲ್ಲಿ ರೆಕ್ರೂಟ್ ಮಾಡಲಿಕ್ಕೆ ಅಂತ ಬಂದಿರೋ ಒಂದು ಕಂಪ್ನಿಯ ರಜತ್ ಆಗಿರ್ಬೋದು, ನಾವೆಲ್ಲರೂ ಕೂಡ ಇದೇ ಕಾಲೇಜಲ್ಲಿ ಓದಿದಂಥವರು. ಇದಂಥ ಒಂದು ಕಾರ್ಯಕ್ರಮನ ಈ ಕಾಲೇಜಲ್ಲಿ ಆಯೋಜಿಸಬೇಕು ಅಂತೇಳಿ ತುಂಬ ದಿನ ಏನು ಯೋಚನೆ ಮಾಡಿಲ್ಲ. ಹೀಗೆ ಒಂದು 20 ದಿನದಿಂದ ನಾವು ಮತ್ತು ನಮ್ಮ ವೀರೇಶ್ ಅವ್ರು ಕೂತ್ಕೊಂಡು ಮಾತಾಡೋವಾಗ ಏನೋ ಮಾಡೋಣ ಅಂತ ಅಂದ್ಕೊಂಡಾಗ